ನಮಸ್ಕಾರ. ನಾನು ಸಂದೀಪ್ ವಸಿಷ್ಠ ಅಂತ, ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ಕಳೆದ 40 ವರ್ಷಗಳಿಂದ ಒಂದು ಅಭಿವೃದ್ಧಿ ಸಂಸ್ಥೆಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದೆ. 4 ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ: ಆರೋಗ್ಯ, ಶಿಕ್ಷಣ, ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಮತ್ತು ಟ್ರೈನಿಂಗ್ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಇವತ್ತು ಈ ಶಿಕ್ಷಣ ಕ್ಷೇತ್ರದ ಒಂದು ಭಾಗವಾದ ಶಾಲಾ ಶಿಕ್ಷಣ ಕಾರ್ಯಕ್ರಮದಡಿ ನಾವು ಕೋಲಾರ ಜಿಲ್ಲೆಯಲ್ಲಿ 20 ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿದ್ದೀವಿ. ಆ 20 ಶಾಲೆಗಳ ಪೋಷಕರ ಸಭೆಯನ್ನು ಇವತ್ತು ನಾವು ಕರೆದಿದ್ವಿ. ಪೋಷಕರ ಸಭೆ ಎಷ್ಟು ಮುಖ್ಯ ಮತ್ತು ಪೋಷಕರ ಕರ್ತವ್ಯ ಏನು ಮಕ್ಕಳ ಶಿಕ್ಷಣದಲ್ಲಿ, ಅದನ್ನು ಪೋಷಕರಿಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಕರೆದಿದ್ವಿ. ಬಹಳ ಸಂತೋಷದ ಸಂಗತಿ ಏನು ಅಂತ ಹೇಳಿದ್ರೆ, ನಾವು ಕೆಲಸ ಮಾಡುವಂಥ 20 ಶಾಲೆಗಳಿಂದ ಆಯ್ದಂಥ ನಾವು ಪ್ರತಿ ಶಾಲೆಗಳಿಂದ 5-5 ಜನ ಪೋಷಕರನ್ನು ಕರೆದಿದ್ವಿ. ಸಂತಸದ ಸಂಗತಿ ಏನು ಅಂತ ಹೇಳಿದ್ರೆ, ಎಲ್ಲ 5-5 ಜನ ಪೋಷಕರು ಇವತ್ತು ಬಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅತ್ಯಂತ ಅದ್ಭುತವಾಗಿ ಸಕ್ರಿಯವಾಗಿ ಈ ಒಂದು ಪೋಷಕರ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಅವರ ಉತ್ತರಗಳನ್ನು ಕೇಳೋದಕ್ಕೆ, ಅವರ ಒಂದು ಅನಿಸಿಕೆಗಳನ್ನು ಇವತ್ತು ಹಂಚಿಕೊಂಡಿದ್ದಾರೆ, ಅದನ್ನು ಕೇಳಿ ನಿಜವಾಗಲೂ ಪೋಷಕರು ಮನಸ್ಸು ಮಾಡಿದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯೇ ಆಗಬಹುದು ಅನ್ನೋ ಒಂದು ನಂಬಿಕೆ ಮತ್ತು ದೃಢ ವಿಶ್ವಾಸ ಇವತ್ತು ನಮ್ಮಲ್ಲಿ ಮೂಡಿದೆ. ಶಾಲಾ ಶಿಕ್ಷಣ ಕಾರ್ಯಕ್ರಮ ಏನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಧಾರವಾಡ, ಕಲಬುರಗಿ, ಇನ್ನೆಲ್ಲ ಅನೇಕ ಜಿಲ್ಲೆಗಳಲ್ಲಿ ಈ ಶಿಕ್ಷಣ ಕಾರ್ಯಕ್ರಮವನ್ನು ಏನಿದೆ ಅದು ಹಮ್ಮಿಕೊಂಡಿದೆ. ನಾವು 3ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೂ ನಾವು ಅನೇಕ ಚಟುವಟಿಕೆಗಳ ಮೂಲಕ ಅವರ ಕಲಿಕೆಯನ್ನು ಉನ್ನತೀಕರಿಸುವಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಈ ರೀತಿಯಾದ ನಮಗೆ ಪೋಷಕರಿಂದ, ಶಾಲಾ ವ್ಯವಸ್ಥೆಯಿಂದ ಸಹಕಾರ ಸಿಕ್ಕಿದಾಗ ಇನ್ನಷ್ಟು ಹೆಚ್ಚು ನಾವು ಶಿಕ್ಷಣದಲ್ಲಿ ನಾವು ಮಕ್ಕಳಿಗೆ ಮಕ್ಕಳ ಪೂರಕವಾದಂಥ ಒಂದು ವಾತಾವರಣವನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ.